ಮಳೆ ಸ್ಟಾರ್ಟ್ ಆಯ್ತು. ನಾನಂತೂ ಹೋಗ್ಬಿಡ್ತೀನಪ್ಪ ಕೆಳಗಡೆ, ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ನೋಡಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಿದೆ. ಈ ಕಡೆ ನೋಡಿದ್ರೆ ವಿಂಡ್ ಫ್ಯಾನ್ಸು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಾವಣಗೆರೆಯಲ್ಲಿ ತುಂಬ ವೈರಲ್ ಆಗ್ತಿದೆ ಒಂದು ಪ್ಲೇಸು, ಅಲ್ಲಿಗೆ ಮಳೆಯಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಮಳೆ ಬರ್ತಾ ಇದೆ, ಇಲ್ಲಿ ಗಾಡಿ ನಿಲ್ಸ್ಕೊಂಡು ಇಲ್ಲೇ ಇದ್ದೀವಿ ನಾವು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಆ ಪ್ಲೇಸು ಯಾವುದಂತ ಹೇಳ್ತೀನಿ ನಿಮಗೆ, ಅಲ್ಲಿ ಹೋಗ್ತೀನಿ. ಆ ಪ್ಲೇಸ್ ಯಾವುದಂತ ನಿಮಗೆ ಹೇಳ್ತೀನಿ. ಈ ಮಳೆ ನಿಂತಾಗ ಮುಂದೆ ನಾವು ಹೋಗ್ತೀವಿ, ಆ ಪ್ಲೇಸ್ ಯಾವುದಂತ ನಿಮಗೆ ತೋರಿಸ್ತೀವಿ, ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿವರನ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೆ ಆ ಪ್ಲೇಸ್ ಸಿಕ್ಕಾಪಟ್ಟೆ ಸುಂದರವಾಗಿದೆ, ನಾನು ಒಂದು 2 ಸರಿ ನೋಡಿದ್ದೀನಿ. ದಾವಣಗೆರೆಯಿಂದ ನೋಡಿ ಇದು ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ ಅಂತ ಹೇಳಿದ್ರೆ ಇದು ಯಾವ ಬೇರೆ ಯಾವ ಪ್ಲೇಸ್ ಅಲ್ಲ, ಕುಂದೂರಿನ ಶಿಖರಗಳು. ಅಂದರೆ ದಾವಣಗೆರೆಯಿಂದ 30 ಕಿಲೋಮೀಟ್ರ್ ಆಗುತ್ತೆ ಸುಮಾರು ಇಲ್ಲಿಗೆ. ಈ ಒಂದು ಈ ಶಿಖರ ಸರಣಿಗಳು ಏನಿದೆ, ಸಿಕ್ಕಾಪಟ್ಟೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಅದಕ್ಕೆ ನಾನು ಇವತ್ತು ಇದನ್ನು ನೋಡಿ ಇಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮಳೆ ಬರ್ತಿದೆ ತುಂಬ, ನೋಡಿ ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ನೆನ್ಬಿಟ್ಟಿದ್ದೀವಿ ನಾವು ಮಳೆಯಲ್ಲಿ. ಆದರೆ ಹೋಗ್ತಿದ್ದೆ ಒಂಥರ ಥ್ರಿಲ್ಲಿಂಗ್ ಆಗಿ ಚೆನ್ನಾಗಿದೆ. ಇವತ್ತು ಸಂಡೇ ಬೇರೆ ಬಂದಿದ್ದಾರೆ, ಮಳೆ ಇರೋದ್ರಿಂದ ಭಾಳ ಬಂದಿಲ್ಲ, ಬರ್ತಾರೆ. ನಾವಂತೂ ಇದು ನೋಡಿ ಹತ್ಕೊಂತ ಹೋಗ್ತಾ ಇದ್ದೀವಿ, ಬೆಟ್ಟದ ಮೇಲೆ ಹತ್ಕೊಂತ ಹೋಗ್ತಿದ್ದೀವಿ. ಇಲ್ಲಿ ವಿಂಡ್ ಮಿಲ್ಸ್ ಸಿಕ್ಕಾಪಟ್ಟೆ ಇದ್ದಾವೆ, ವಿಂಡ್ ಫ್ಯಾನ್ಸು ಹಾಕಿದ್ದಾರೆ ಬೆಟ್ಟದ ತುಂಬ. ಬರೀ ಅವೇ ಇದ್ದಾವೆ ಮಿಲ್ಸು, ಬರೀ ನೋಡೋಣ ಬೆಟ್ಟ ಹೇಗಿದೆ ಅಂತ. ಅದೇ ವಿಂಡ್ ಮಿಲ್ಸು ಇದೆ ನೋಡಿ, ಬೆಟ್ಟ ಬಂತು 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 ಬಂತು. ನೋಡಿ ನೋಡಿ ಬೆಟ್ಟದ ಮೇಲಿದ್ದೀವಿ. ಇಲ್ಲಿ ಇಲ್ಲಿ ನೋಡಿದೆ ವಿಂಡ್ ಮಿಲ್ಸ್ ಇವು, ಇದೆಲ್ಲ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಇದು ವಿಂಡ್ ಮಿಲ್ಸು. ಹೇಗತ್ತೆ ಎಷ್ಟು ತಿರುಗುತ್ತೋ ಅಷ್ಟು ಜಾಸ್ತಿ ಪವರ್ ಬರುತ್ತೆ. ನೋಡಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ನಾವು, ಮಳೆ ಚುಮು ಚುಮು ಮಳೆ ಬರ್ತಾ ಇದೆ. ಬೆಟ್ಟದ ತುದಿಗೆ ಹೋಗ್ಲಿಕ್ಕೆ ಎಲ್ಲ ರೋಡ್ ಎಲ್ಲ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ ಹೋಗ್ಲಿಕ್ಕಂತಾನೆ. ಯಾವುದೂ ಕೂಡ ರಿಸ್ಟ್ರಿಕ್ಷನ್ ಇಲ್ಲ, ಇಲ್ಲಿ ಬರ್ಬೋದು ನೀವು. ಮಳೆ ಬರ್ತಿರೋದ್ರಿಂದ ಇವತ್ತು ಯಾಕೆ ಜನಗಳು ಭಾಳ ಬಂದಿಲ್ಲ, ನಾನು ಅನಲೈಸ್ ಮಾಡಿದ ಪ್ರಕಾರ ತುಂಬಾ ಜನ ಬರ್ತಿದ್ರು ಸಂಡೇ ಇಲ್ಲಿ. ಮಳೆ ಬರ್ತಾ ಇದೆ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾವಂತೂ ನೋಡಿ ಈ ಒಂದು ಕುಂದೂರಿನ ಒಂದು ಗಿರಿಶಿಖರಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ವಿಂಡ್ ಮಿಲ್ಸು ವಿಂಡ್ ಫ್ಯಾಲ್ಸ್ ಇದ್ದಾವೆ. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರಕ್ಕೆ ಬಂದಿರೋದು. ಇಲ್ಲಿ ಎಷ್ಟೊಂದು ತಿರುಗ್ತಿದ್ದಾವೆ ಅಂತ ಬರ್ರ ಅಂತಿದ್ದಾವೆ ನೋಡಿ. ಅಲ್ಲೆಲ್ಲ ಸಾಕಷ್ಟಿದೆ ನೋಡಿ ವಿಂಡ್ ಮಿಲ್ಸ್ ಎಲ್ಲ, ನೀವು ನೋಡ್ತಿರ್ಬೋದು ಎಷ್ಟು ಕುಂದಿದೆ ನೋಡಿ. ಕಾಣ್ತಿಲ್ಲ ಈಗ ಯಾಕಂದರೆ ಮಳೆ ಬರ್ತಿದೆ, ಮಂಜಂತೂ ಸಿಕ್ಕಾಪಟ್ಟೆ, ಫಾಗಂತೂ ಸಿಕ್ಕಾಪಟ್ಟೆ ಇದೆ ನೋಡಿ. ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ನೋಡಿ, ಮಳೆ ಬರ್ತಿದೆ ನೋಡಿ ಬೆಟ್ಟದ ಮೇಲೆ. ಸೂಪರ್ ಆಗಿದೆ ಸೀನರಿ ಮಾತ್ರ, ನಿಮಗೆ ತೋರಿಸ್ತೀನಿ. ಅಲ್ಲೆಲ್ಲ ಮೇಲೆ ಹೋಗಿನ ಮೇಲೆ ಹೋಗ್ಬೇಕು, ಈ ಕಡೆ ಬೆಟ್ಟ, ಈ ಬೆಟ್ಟ ಹತ್ಬೇಕು. ಇಲ್ಲಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಮತ್ತೆ ಆ ಕಡೆ ತುಂಬ ಬೆಟ್ಟಗಳಿದ್ದಾವೆ, ಅಂದರೆ ಇವಾಗ ಮಳೆಗೆ ಅಲ್ಲಿ ತನಕ ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಿಮಗೆ ನನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಮಳೆ ಬರ್ತಾ ಇದೆ ನೋಡಿ, ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಮೇಲೆ ಬೆಟ್ಟ ಹತ್ತಿ ಹೋಗ್ತಾ ಇದ್ದೀನಿ ನಾನು. ಮಳೆಗಾಲ ಮಳೆಗಾಲ ನೋಡ್ಲಿಕ್ಕೇನೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲೆಲ್ಲೂ ಹುಲ್ಲೆಲ್ಲ ಬೆಳೆದಿದೆ, ಹಚ್ಚ ಹಸಿರು ಕಾಣ್ತಿದೆ ಎಲ್ಲೆಲ್ಲೂ ಕೂಡ.
ತುಂಬಾ ಸುಂದರವಾಗಿದೆ. ಮಳೆಯಲ್ಲಿ ನೆನ್ಕಂತ ಈ ತರ ಪ್ಲೇಸಿಗೆ ಬಂದ್ಬಿಟ್ರೆ ಏನೋ ಒಂಥರ ಖುಷಿ, ಏನೋ ಒಂದು ಮನಸ್ಸಿಗೆ ಉಲ್ಲಾಸ. ಈ ಒಂದು ಪ್ಲೇಸು ದಾವಣಗೆರೆಯಿಂದ ಕೇವಲ 30 ಕಿಲೋಮೀಟರ್ ಆಗುತ್ತೆ. ಬೆಟ್ಟ ಹತ್ತಲಿಕ್ಕೆ ಏನಾರ ಶೂ ಇಲ್ಲಾಂತಂದ್ರೆ ಒಳ್ಳೆ ಸ್ಲಿಪ್ಪರ್ ಹಾಕೊಂಬನ್ನಿ, ಬೆಳ್ ಸ್ಲಿಪ್ಪರ್, ಇಲ್ಲಾಂದ್ರೆ ಜಾರುತ್ತೆ. ನಾನು ಮಳೆಯಲ್ಲಿ ನೆನ್ಕಂತ ನೋಡಿ ಬೆಟ್ಟ ಹತ್ತಾ ಇದ್ದೀನಿ. ಅಪ್ಪ ಎಷ್ಟೊಂದು ಸುಂದರವಾಗಿ ಕಾಣ್ತಿದ್ದೆ ಅಂತಂದ್ರೆ ಬ್ಯಾಕ್ಗ್ರೌಂಡು ನೋಡಿ, ಮಳೆಗೆಲ್ಲ ಕ್ಯಾಮರಾ ನೆನೀತಿದೆ. ನೋಡಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಿದೆ. ಈ ಕಡೆ ನೋಡಿದ್ರೆ ವಿಂಡ್ ಫ್ಯಾನ್ಸ್. ಸುತ್ತ ತುದಿಗೆ ಹೋಗ್ಬೇಕಂತ ಇದ್ದೀನಿ, ಮಳೆ ಬರ್ತಿದೆ, ಏನಾಗುತ್ತೋ ಗೊತ್ತಿಲ್ಲ. ನೀವು ಬನ್ನಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಈ ಪ್ಲೇಸು ಒಂಥರ ಬೇರೆ ಕಡೆ ಒಂದು ಮಲೆನಾಡು ಕಂಡಂಗೆ ಕಾಣುತ್ತೆ. ಇದು ನೀ ಮಲೆನಾಡು ಸ್ಟಾರ್ಟ್ ಆಗೋದು ಈ ಕಡೆಯಿಂದನೇ ಸ್ಟಾರ್ಟ್ ಆಗೋದು. ಮಲೆನಾಡು ಅರೆ ಮಲೆನಾಡು ಅಂತ ಕರೀತಾರೆ ನಮ್ಮ ದಾವಣಗೆರೆ ಸೈಡ್ನ. ಇದು ಇಲ್ಲಿಗೆ ಇದು ಹೊನ್ನಾಳಿ ತಾಲೂಕು ಆಗುತ್ತೆ. ಇದು ಸುಂದರವಾದ ಒಂದು ಪರಿಸರದಲ್ಲಿ ನಾನು ಇವತ್ತು ಮಳೆಯಲ್ಲಿ ನೆನೆಯುತ್ತಾ, ಮಳೆಯಲ್ಲಿ ಜೊತೆಯಲ್ಲಿ ಕುನ್ನೀರಿನ ಬೆಟ್ಟ ಶಿಖರಗಳಲ್ಲಿ ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿದೆ. ನಾನಂತೂ ಪೀಕಿಗೆ ಹೋಗ್ತಾ ಇದ್ದೀನಿ. ವಾ ಇದು ನೋಡಿ, ಇದೇ ಪೀಕು, ಅದೇ ಇನ್ನೊಂದು ಸ್ವಲ್ಪ ಎತ್ತಬೇಕಲ್ಲಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಮಳೆಯಲ್ಲಂತೂ ನೆನ್ಬಿಟ್ಟಿದ್ದೀನಿ. ಗಾಳಿ ಜೋರಾಗಿ ಬೀಸ್ತಾ ಇದೆ, ಗಾಳಿಗೆ ಫ್ಯಾನ್ಗಳು ತಿರುಗ್ತಾ ಇದೆ ನೋಡಿ. ಮಂಜಂತ ಸಿಕ್ಕಾಪಟ್ಟೆ ಮುಚ್ಚುತ್ತಾ ಇದೆ. ವಾವ್ ಬ್ಯೂಟಿಫುಲ್ ಬ್ಯೂಟಿ. ಮಳೆ ಸ್ಟಾರ್ಟ್ ಆಯ್ತು, ನಾನಂತೂ ಹೋಗ್ಬಿಡ್ತೀನಪ್ಪ ಕೆಳಗಡೆ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ಏನ್ ಸುಂದರವಾಗಿದೆ ಇವತ್ತು ಬೆಟ್ಟ ಗುಡ್ಡ ಕಾಡು ಬೇಡು. ನಾನಂತೂ ಮಳೆಯಲ್ಲಿ ಸಿಕ್ಕಾಪಟ್ಟೆ ಸುತ್ತಿದ್ದೀನಿ, ಸಿಕ್ಕಾಪಟ್ಟೆ ಗಾಳಿಗೆ ಈಗಿನ ಗಾಳಿಯಲ್ಲಿ ಒಂಥರ ಕರ್ಕ ಹೋಗ್ಬಿಡಿದ್ದೆವು. ಯಾಕಂದ್ರೆ ಮಳೆ ಬಿಟ್ಟಾಗ ಬನ್ನಿ, ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಆಗಸ್ಟ್ ಇರುತ್ತಲ್ಲ, ಅಕ್ಟೋಬರ್ ಆಗಸ್ಟ್ ಅಕ್ಟೋಬರ್ ಇರುತ್ತಲ್ಲ, ಒಂದು ಇದ್ರಲ್ಲಿ ಬನ್ನಿ. ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಇವಾಗ, ಇಲ್ಲಿ ಏನು ನೋಡೋಕ್ಕಾಗಲ್ಲ ಅಷ್ಟೊಂದು ಗಾಳಿ ಬೀಸಿದೆ ಮೇಲೆ. ಯಪ್ಪ ನಾವಂತೂ ಸಿಕ್ಕಾಪಟ್ಟೆ ನೆಂದೋಗ್ಬಿಟ್ಟಿದ್ದೀವಿ. ಗಾಳಿ ಅಂತೂ ವಿಪರೀತವಾಗಿದೆ ಇಲ್ಲ. ಇವಾಗಂತೂ ದಯವಿಟ್ಟು ಯಾರೂ ಬರಕ್ಕೆ ಹೋಗ್ಬೇಡಿ ಇಲ್ಲಿಗೆ. ನೋಡಿ ಕೆಳಗೆ ಇಳಿತಾ ಇದ್ದೀವಿ ಇವಾಗ. ಈಗ ನೋಡಿ ನೀರೆಲ್ಲ ಹರ್ಕೊಂಡು ಹೋಗ್ತಿದೆ, ಮಳೆ ಆ ಥರ ಬಂದ್ಬಿಟ್ಟಿದೆ. ಇಲ್ಲಿ ಫಾಲ್ಸ್ ಗಿಲ್ಸ್ ಏನಾದ್ರು ಸೃಷ್ಟಿ ಆಗುತ್ತೆ ಇಲ್ಲಿ ಜೋರಾಗಿ ಮಳೆ ಬಂದ್ರಿ. ನೋಡಿ ನೋಡಿ ಕೆಳಗಡೆ ಇಲ್ಲ ಊರು. ಬೆಟ್ಟದ ಬುಡದಲ್ಲಿ ಅಂದ್ರೆ ನೀವು ಬರ್ತಿರಲ್ಲ ಎಂಟ್ರೆನ್ಸಲ್ಲೇ ಸ್ವಚ್ಛತಾ ವಾಹಿನಿ ಅಂತ ಇದೆ, ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಗಾಳಿ ಇಲ್ಲ, ಅಲ್ಲಿ ಮೇಲೆ ಹೋದ್ರೆ ಸಿಕ್ಕಾಪಟ್ಟೆ ಗಾಳಿ ಇದೆ ನಿಮಗೆ. ನಾವು ನೋಡಿ ನೆಂದ್ಬಿಟ್ಟಿದ್ದೀವಿ, ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ನಮ್ಮ ಫೋನ್ಗಳು ಎಲ್ಲ ಕಿತ್ಕೊಂಡೇ ಹೋಗ್ಬಿಡ್ತಾವೆ, ಅಲ್ಲಿ ನಾವೇ ಹಾರು ಹೋಗ್ಬಿಡ್ತಿದ್ವಿ ಆ ಥರ ಇತ್ತಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ ಮೇಲೆ. ಇವಾಗ ಅಲ್ಲಿ ಯಾರೂ ಹೋಗೋಕ್ಕೆ ಸಾಹಸ ಮಾಡಬೇಡಿ, ಅದು ನಿಮ್ಮಿಷ್ಟ, ಹೋಗೋದು ಬಿಡೋದು. ನಾನಂತೂ ಇಷ್ಟು ಹೇಳಿದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು ಹೇಳಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್. Mm-hmm.